ಕಾಮದ ಕಣ್ಣಿಗೆ ಕಾಣುವ ಹೆಣ್ಣು ದೇಹಗಳೆಲ್ಲ ಭೋಗದ ವಸ್ತುಗಳು ಎಂಬಂತಾಗಿದೆ. ಇತ್ತೀಚೆಗೆ ನಡೆಯುತ್ತಿರುವ ಅಪ್ರಾಪ್ತ ಬಾಲಕಿಯರ ಮೇಲೆ ಅತ್ಯಾಚಾರ ಪ್ರಕರಣಗಳು ಶರವೇಗದಲ್ಲಿ ಹೆಚ್ಚಾಗುತ್ತಿವೆ. ಆದರೆ ಸರ್ಕಾರಗಳು ಅದರ ಬಗ್ಗೆ ನಮಗೆ ಸಂಬಂಧಿಲ್ಲವೆಂಬಂತೆ ನಿರ್ಲಕ್ಷ್ಯ ಧೋರಣೆಯನ್ನ ತಳೆದಿರುವುದು ಹೆಣ್ಣು ಮಕ್ಕಳನ್ನ ಆತಂಕಕ್ಕೆ ದೂಡಿದಂತಾಗಿದೆ. ಮೊನ್ನೆ ತಾನೇ ಧಾರವಾಡ ಜಿಲ್ಲೆಯ ಬೋಗೂರು ಗ್ರಾಮದ ಅಪ್ರಾಪ್ತೆಯ ಮೇಲೆ ನಡೆದ ಅತ್ಯಾಚಾರ ಮತ್ತು ಸಾವಿನ ಪ್ರಕರಣ ಇಡೀ ನಾಗರಿಕ ಸಮಾಜವೇ ತಲೆತಗ್ಗಿಸುವಂತಹ ಪ್ರಕರಣವಾಗಿದೆ. ಇಂತಹ ಪ್ರಕರಣಗಳನ್ನ ಮಟ್ಟ ಹಾಕುವಲ್ಲಿ ಸರ್ಕಾರಗಳು ವಿಫಲವಾದರೆ ಕಾನೂನು ಮತ್ತು ಸುವ್ಯವಸ್ಥೆ ನಾಶವಾಗಿ ಅರಣ್ಯ ನ್ಯಾಯ ಜಾರಿಗೆ ಬರುತ್ತದೆ. ಕೂಡಕ್ಕೆ ಅತ್ಯಾಚಾರಿ ಎಷ್ಟೇ ಪ್ರಭಾವಿಯಾಗಿರಲಿ ಕೂಡಲೇ ಗಲ್ಲಿಗೇರಿಸಬೇಕು. ಇದು ವಿಕೃತ ಕಾಮಿಗಳಿಗೆ ಪಾಠವಾಗಬೇಕು. ಆ ಬಾಲೆಯ ಕುಟುಂಬಕ್ಕೆ ನ್ಯಾಯ ಸಿಗುವವರೆಗೂ ನಮ್ಮ ಜಂಗಮ ಸಮಾಜ ಹೋರಾಡುತ್ತದೆ ಎಂದು ಮಸ್ಕಿಯ ಕರ್ನಾಟಕ ಪತ್ರಕರ್ತರ ಕ್ಷೇಮಾಭಿವೃದ್ಧಿ ಸಂಘದ ಸಹ ಕಾರ್ಯದರ್ಶಿ ಜಂಗಮ ಸಮಾಜದ ಯುವ ಮುಖಂಡರಾದ ಸಿದ್ದಯ್ಯ ಸ್ವಾಮಿ ಹೆಸರೂರು ಸರ್ಕಾರಕ್ಕೆ ಒತ್ತಾಯಿಸಿದ್ದಾರೆ. ಮೊನ್ನೆ ತಾನೇ ಜಂಗಮ ಹುಡುಗಿ ಮೇಲೆ ನಡೆತಕ್ಕಂಥ ಅತ್ಯಾಚಾರ ಒಂದು ನಾಗರಿಕ ಸಮಾಜವನ್ನು ತಲೆ ತಗ್ಗಿಸ್ತಕ್ಕಂಥ ಸಂಗತಿ. ಧಾರವಾಡ ಜಿಲ್ಲೆಯ ಬೇಗೂರು ಗ್ರಾಮದಲ್ಲಿ ಒಬ್ಬ ಜಂಗಮ ಬಾಲಕಿ ಮೇಲೆ ಅತ್ಯಾಚಾರವನ್ನು ಎಸಗಿ ಆ ಹುಡುಗಿ ಸಾವಿಗೆ ಕಾರಣ ಇರತಕ್ಕಂಥ ಯಾರಾದರೂ ಅವನೆಂತಹನೇ ಇರಲಿ ಅಂತ ವಿರುದ್ಧ ಕಠಿಣವಾದ ಶಿಕ್ಷೆ ನೀಡಬೇಕು. ಇನ್ನು ಮುಂದೆ ಈ ಥರ ಯಾವುದೂ ಹೆಣ್ಣುಮಕ್ಕಳಿಗೂ ಕೂಡ ಆಗಬಾರದು. ಆದಷ್ಟು ಬೇಗನೆ ಅವನನ್ನು ಬಂಧಿಸಿ ಅವನಿಗೆ ಮರಣದಂಡನೆ ವಿಧಿಸಬೇಕಂತೇಳಿ ಈ ಮೂಲಕ ತಮ್ಮಲ್ಲಿ ಕೇಳಿಕೊಳ್ಳುತ್ತೇನೆ. ಬ್ಯೂರೋ ರಿಪೋರ್ಟ್, ಸುರೇಶ್ ಬಳಗಾನೂರು, S9 TV, ಮಸ್ಕಿ.